ಟೈಮ್ ಶಾಸ್ತ್ರ ಶ್ರೀ ಗುರುಭ್ಯೋ ನಮಃ. ಸುಕ್ಷೇತ್ರ ಕಾಚಾಪುರ ಗ್ರಾಮದಲ್ಲಿ ಇವತ್ತಿನದ ನಡೀತಾ ಇರುವ ಜಾತ್ರಾ ಮಹೋತ್ಸವ ವಿಶೇಷ ಕಾರ್ಯಕ್ರಮಗಳ ಈ ಒಂದು ಸಂದರ್ಭದಲ್ಲಿ ACS ಕಡಕೋ ಚಾನಲ್ ಇವತ್ತು ಈ ಗ್ರಾಮಕ್ಕೆ ಬಂದು ಇಲ್ಲಿ ನಡೀತಾ ಇರುವ ಶ್ರೀ ದೊಡ್ಡಪ್ಪ ಶರಣರ ಒಂದು ಪುಣ್ಯ ಸ್ಮರಣೋತ್ಸವ ನಿಮಿತ್ತವಾಗಿ ಶರಣಬಸವೇಶ್ವರ ಜಾತ್ರಾ ಮಹೋತ್ಸವ ಎಲ್ಲ ಕಾರ್ಯಕ್ರಮಗಳು ಇವತ್ತು ನಡೀತಾ ಇದ್ದಾವೆ. ಇದಕ್ಕೆ ಮುಖ್ಯ ಕಾರಣವಾಗಿ ಈ ಊರಲ್ಲಿ ಆಗಿ ಹೋಗಿರ್ತಕ್ಕಂಥ ದೊಡ್ಡಪ್ಪ ಶರಣರು. ಅವರು ಸಂಸಾರದಲ್ಲೇ ಇದ್ದುಕೊಂಡು ಆಧ್ಯಾತ್ಮಿಕದ ಒಲವನ್ನು ಪಡೆದು ಅವರು ಆಧ್ಯಾತ್ಮಿಕದಲ್ಲಿ ಉನ್ನತವನ್ನು ಮಾರ್ಗವನ್ನು ಕ್ರಮಿಸಿ ಉನ್ನತ ಸ್ಥಾನ ಪಡಿಬೇಕಾದ್ರೆ ಅದಕ್ಕೆ ಅವರು ಶರಣರಾಗಲಿಕ್ಕೆ ಕಾರಣ ಅವರಿಗೆ ದೀಕ್ಷಾ ಕೊಟ್ಟವರು ಯಾರು ಅಂತ ಕೇಳಿದ್ರೆ ಮಳಲಿ ಹಿರೇಮಠದ ನಮ್ಮ ಹಿಂದಿನ ಗುರುಗಳು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗುತ್ತೆ. ಯಾಕಂತ ಕೇಳಿದರೆ ಒಂದು ಏನೇ ಒಂದು ನಾವು ಸಾಧಿಸಬೇಕಾದ್ರೆ ಏನೇ ಒಂದು ಪಡಿಬೇಕಾದ್ರೆ ಗುರು ಅಂತಕ್ಕಂಥದ್ದು ಭಾಳ ಪ್ರತಿಯೊಬ್ಬ ಜೀವಿಗೆ ಮನುಷ್ಯಿಗೂ ಕೂಡ ಗುರು ಅಂತಕ್ಕಂಥದ್ದು ಬೇಕಾಗ್ತದೆ. ಆ ನಿಟ್ಟಿನೊಳಗೆ ದೊಡ್ಡಪ್ಪ ಶರಣರು ಅವರು ಶರಣ ಮಾರ್ಗದಲ್ಲಿ ನಡೆದು ಒಳ್ಳೆಯ ಒಂದು ತತ್ವ ಆಚರಣೆಯನ್ನು ಮಾಡಿದರೂ ಕೂಡ ಗುರುಗಳನ್ನು ಒಳ್ಳೆಯ ಒಂದು ಗುರುಗಳ ಕಡೆಯಿಂದ ನಾ ದೀಕ್ಷೆ ಪಡೆದುಕೊಂಡು ನನ್ನ ಉನ್ನತಿಯನ್ನು ಸಾಧಿಸಬೇಕು ಅನ್ನೋ ದೃಷ್ಟಿ ಇಟ್ಟುಕೊಂಡು ಮಳ್ಳಿಯ ಹಿರೇಮಠದ ಗುರುಗಳಿಂದ ಶರಣ ದೀಕ್ಷೆಯನ್ನು ಪಡೆದುಕೊಂಡು ಆ ಮಾರ್ಗದಲ್ಲಿ ಶರಣ ಮಾರ್ಗದಲ್ಲಿ ಅನೇಕ ಸಾಧನೆಯನ್ನು ಮಾಡಿ ಶರಣರ ಒಂದು ಹಾದಿಯನ್ನು ತುಳಿದಿರ್ತಕ್ಕಂಥವ್ರು ಕಾಚಾಪುರದ ದೊಡ್ಡಪ್ಪ ಶರಣರು ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಈ ದೊಡ್ಡಪ್ಪ ಶರಣರ ಇವತ್ತಿನ ಒಂದು ಅವರ ಪುಣ್ಯ ಸ್ಮರಣೋತ್ಸವ ನಿಮಿತ್ತವಾಗಿ ಈ ಒಂದು ಜಾತ್ರಾ ವಿಶೇಷ ಕಾರ್ಯಕ್ರಮ ನಡೀತದೆ. ಅವರು ತಮ್ಮ ಜಾತ್ರೆಯನ್ನು ತಮ್ಮ ಹೆಸರ ಮೇಲೆ ಮಾಡ್ಕೋಬೋದಾಗಿದೆ ದೊಡ್ಡಪ್ಪ ಶರಣರು, ಆದರೆ ನಮ್ಮ ಹೆಸರ ಮೇಲೆ ಮಾಡ್ಕೊಳ್ಳೋದು ದೊಡ್ಡದಲ್ಲ, ನಾನು ದೊಡ್ಡವನಾಗುವುದಲ್ಲ, ನನಗಿಂತ ದೊಡ್ಡವ್ರನ್ನ ಅವರನ್ನು ಪಾಲಿಸೋದು ದೊಡ್ಡ ಗುಣ ಅಂತಕ್ಕಂಥ ಮಾತನ್ನು ಅವರು ವಿಚಾರ ಮಾಡಿ ಅವರು ಹೇಗೆ ಶರಣಬಸವೇಶ್ವರರು ಎಷ್ಟು ಉನ್ನತೆಯನ್ನು ಸಾಧಿಸಿದರೂ ಕೂಡ ಗುರುಗಳನ್ನು ಅವ್ರು ಬಿಡಲಿಲ್ಲ, ಹಾಗೆಯೇ ಕಡಕೋಡದ ಮಡಿವಾಳಪ್ಪ ಎಷ್ಟು ಆಧ್ಯಾತ್ಮಿಕ ಸಾಧನೆಯನ್ನು ಸಾಧಿಸಿದ್ರು ಕೂಡ ಗುರುಗಳನ್ನು ಯಾವತ್ತೂ ಬಿಡಲಿಲ್ಲ, ಅವ್ರ ಜೀವ ಇರುವವರಿಗೂ ಬಿಡಲಿಲ್ಲ, ಜೀವ ಹೋದ ಮೇಲೂ ಕೂಡ ನಮ್ಮ ಗದ್ದಿಗೆ ಜೊತೆಗೆ ಗುರುಗಳ ಗದ್ದಿಗೆ ಇರಬೇಕನ್ನುವಂಥ ಆ ಭಾವನೆ ಇಟ್ಟುಕೊಂಡು ಇವತ್ತಿಗೂ ಕೂಡ ಎಲ್ಲಾದರೂ ಕಾಣ್ತೀವಂದರೆ ಒಂದು ದೊಡ್ಡ ಶರಣಸ್ಥಾನವಾಗಿರ್ತಕ್ಕಂಥ ಶರಣಬಸವೇಶ್ವರ ದೇವಸ್ಥಾನ, ಹಾಗೆ ಕಡಕೋಡ ಮಡಿವಾಳ ಮಹಾಂತ ಮಡಿವಾಳೇಶ್ವರ ದೇವಸ್ಥಾನವನ್ನು ನಾವು ಗುರು ಶಿಷ್ಯರ ಒಂದು ಪರಂಪರೆಯನ್ನು ನೋಡ್ತಾ ಇದ್ದೀವಿ. ಅದೇ ರೀತಿಯಾಗಿ ಇವತ್ತು ಇನ್ನೊಂದು ಮೂರನೇ ಸ್ಥಾನ ಯಾವುದಂತ ಕೇಳಿದರೆ ನಮ್ಮ ಈ ಸಗರ ನಾಡಿನಲ್ಲಿ ಕಾಚಾಪುರದ ದೊಡ್ಡಪ್ಪ ಶರಣರು ಕೂಡ ಅವರು ಗುರುಗಳನ್ನು ಯಾವತ್ತೂ ಬಿಡಲಿಲ್ಲ, ಮಳ್ಳಿ ಹಿರೇಮಠದ ಗುರುಗಳನ್ನು ಅವರು ದೀಕ್ಷೆ ಪಡ್ಕೊಂಡು ಈ ಮಾರ್ಗದಲ್ಲಿ ಬಂದು ದೊಡ್ಡ ಸ್ಥಾನವನ್ನು ಪಡೆದು ಇವತ್ತು ಅವರ ಜಾತ್ರಾ ಅವರ ಹೆಸರಿನ ಮೇಲೆ ಶರಣಬಸವೇಶ್ವರ ಜಾತ್ರೆ ನಡೀತಾ ಇದೆ. ಈ ಒಂದು ಎಲ್ಲ ಕಾರ್ಯಕ್ರಮಗಳು ಗ್ರಾಮಸ್ಥರು ಅಂದಿನಿಂದ ಹಿಂದಿನಿಂದ ಹಿಡಿದು ಇಂದಿನವರೆಗೆ ಎಲ್ಲ ಗ್ರಾಮಸ್ಥರು ಅವರು ಇವರು ಎನ್ನ ಸರ್ವಧರ್ಮದವರು ಕೂಡಿಕೊಂಡು ಭಾಳ ಈ ಕಾಚಾಪುರ ಅಂತಕ್ಕಂಥದ್ದು ಹೇಗಿದೆ ಅಂತ ಕೇಳಿದ್ರೆ ಇದು ಬರೀ ಕಾಚಾಪುರ ಅಲ್ಲ, ಕಾಶೀಪುರ ಅಂತಕ್ಕಂಥ ಮಾತು ನಮ್ಮ ಹಿಂದೆ ಆಗಿ ಹೋಗಿರ್ತಕ್ಕಂಥ ಮಳೆ ಸಿದ್ಧಲಿಂಗ ಶಿವಾಚಾರ್ಯ ಅಂತಿದ್ರು. ಯಾಕಂತಿದ್ರು ಅಂದರೆ ಈ ಊರಲ್ಲಿ ಅನೇಕ ಮಂದಿರಗಳು ಹಾಗೆ ಮಠಗಳು ಇದ್ದಾವೆ, ಇಷ್ಟೆಲ್ಲ ಭಕ್ತಿ ಪರಂಪರೆ ಇರೋದನ್ನು ನೋಡಿದ್ರೆ ಮಾಡ್ತಕ್ಕಂಥ ಕಾರ್ಯಗಳನ್ನೆಲ್ಲ ನೋಡಿದ್ರೆ ಇದು ಬರೀ ಕಾಚಾಪುರ ಅಲ್ಲಪ್ಪ, ನಿಮ್ಮೂರು ಕಾಶೀಪುರ ಆಗ್ತದೆ ಮುಂದಂತ ಹೇಳಿ ಹೋಗಿದ್ರು. ಇವತ್ತು ಅದೇ ರೀತಿಯಾಗಿ ಈ ಊರು ಕಾಚಾಪುರ ಅಂದರೆ ಕಾಶೀಪುರ ಆಗಿ ನಡೀತಾ ಇದೆ ಅನ್ನೋಂಥ ಮಾತನ್ನು ಈ ಸಂದರ್ಭ ಹೇಳಬೇಕಾಗ್ತದೆ. ಆ ನಿಟ್ಟಿನೊಳಗೆ ಎಲ್ಲರೂ ಕೂಡ ಗ್ರಾಮದವರು ಬಹಳ ಒಳ್ಳೆಯ ಒಗ್ಗಟ್ಟಿನಿಂದ ಈ ಜಾತ್ರಾ ಮಹೋತ್ಸವವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಈ ಎಲ್ಲ ಕಾರ್ಯಕ್ರಮಕ್ಕೆ ಗ್ರಾಮಸ್ಥರ ಸಹಕಾರ ಹಾಗೂ ಸುತ್ತಮುತ್ತಲಿನ ಅನೇಕ ಗ್ರಾಮದ ಗ್ರಾಮಸ್ಥರು ಸಹಾಯ ಸಹಕಾರವನ್ನು ನೀಡಿ ಈ ಗ್ರಾಮದ ಒಂದು ಏಳಿಗೆಯನ್ನು ಎಲ್ಲರೂ ಕೂಡ ಬಯಸಿ ಈ ಗ್ರಾಮಕ್ಕೆ ಒಳ್ಳೆಯದಾಗಲಿ, ನಮ್ಮ ನಾಡಿಗೆ ಮಳೆ ಬೆಳೆ ಸದಾಕಾಲ ಆಗಲಿ ಅನ್ನೋಂಥ ಭಾವನೆ ಇಟ್ಟುಕೊಂಡು ಈ ಎಲ್ಲ ಕಾರ್ಯಕ್ರಮಗಳನ್ನು ನಾವು ಯಾಕೆ ಮಾಡಬೇಕು ಅಂತ ಕೇಳಿದ್ರೆ ನಮ್ಮ ಊರು ನಾವು ನಮ್ಮ ಊರು ನಮ್ಮ ನಾಡು ಚೆನ್ನಾಗಿ ಇರಬೇಕು, ಸದಾಕಾಲ ಒಳ್ಳೆ ರೀತಿಯಿಂದ ನಡೀಬೇಕನ್ನುವಂಥ ದೃಷ್ಟಿಯನ್ನು ಇಟ್ಟುಕೊಂಡೇ ಈ ಒಂದು ಪರಂಪರೆಯನ್ನು ಧರ್ಮ ಪರಂಪರೆ ಶರಣ ಪರಂಪರೆಯನ್ನು ಪಾಲಿಸಿಕೊಂಡು ಹೋದಾಗ ನಾವು ಸದಾಕಾಲ ಕೂಡ ಸಮಾಧಾನವಾಗಿ ಬದುಕಲಿಕ್ಕೆ ಸಾಧ್ಯವಾಗ್ತದೆ ಅಂತಕ್ಕಂಥ ಮಾತನ್ನು ಹೇಳುತ್ತಾ ಇಷ್ಟೆಲ್ಲ ಕಾರ್ಯಕ್ರಮ ಕೂಡ ಹಾಗೆ ಗುರುಗಳ ಒಂದು ಮಳ್ಳಿ ಹಿರೇಮಠದ ಗುರುಗಳ ಆಶೀರ್ವಾದದಿಂದ ಶರಣ ದೊಡ್ಡಪ್ಪ ಶರಣರ ಒಂದು ಎಲ್ಲ ಅವರ ಶಕ್ತಿಯಿಂದ ಎಲ್ಲ ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ಗ್ರಾಮಕ್ಕೆ ಎಲ್ಲರಿಗೂ ಗ್ರಾಮಸ್ಥರಿಗೂ ಸದಾಕಾಲ ಒಳ್ಳೆಯದನ್ನು ಆ ಶ್ರೀ ಗುರು ಪರಮಾತ್ಮನು ಹಾಗೂ ಎಲ್ಲ ಶರಣರು
ಕರುಣಿಸಲಿ ಅಂತಕ್ಕಂಥ ಮಾತನ್ನು ತಿಳಿಸಿ, ಇವತ್ತು ನಡೀತಕ್ಕಂಥ ಈ ಜಾತ್ರಾ ಮಹೋತ್ಸವದಲ್ಲಿ ಈ ನಾಡಿನ ಈ ಕಾಚಾಪುರ ಸುತ್ತಮುತ್ತಲಿನ ಗ್ರಾಮಸ್ಥರು ಈ ಜಾತ್ರೆಯಲ್ಲಿ ಮಹಾರಥೋತ್ಸವಕ್ಕೆ ಸಾಯಂಕಾಲ ಇವತ್ತು 5:30 ಶರಣಬಸವೇಶ್ವರ ಮಹಾರಥೋತ್ಸವ ನಡೀತಾ ಇದೆ. ಆ ಕಾರ್ಯಕ್ರಮದಲ್ಲಿ ಎಲ್ಲರೂ ಬಂದು ದರ್ಶನ ಆಶೀರ್ವಾದವನ್ನು ಪಡೆದುಕೊಂಡು ಪುನೀತರಾಗಬೇಕಂತಕ್ಕಂಥ ಮಾತನ್ನು ತಿಳಿಸಿ ನಾನು 2 ಮಾತುಗಳು ವಿರಾಮ ನೀಡುತ್ತಾ ಇದ್ದೀನಿ. ಓಂ ಶಿವಂಬಯ್ಯ. ಭೂತಾನ್ ಪಂಚಾಕ್ಷರ ಮುನುಕುಮ ಪಂಚಸೂತು ಕುತುವಂದೇ ಪಂಚಾಚಾರ್ಯ ಜಗದ್ಗುರು ಗುರುವೇ ಸರ್ವಲೋಕಾನಾಂ ಬೀಜದೇ ಭವರೋಗಿಣಾಂ ಇದೇ ಸರ್ವ ವಿದ್ಯಾನಾಂ ದಕ್ಷಿಣಾಮೂರ್ತಿಯೇ ನಮೋ ನಮಃ. ಜಗದಾದಿ ಜಗದ್ಗುರು ಪಂಚಾಚಾರ್ಯರನ್ನು ಎಲ್ಲ ಹುಣ್ಣಂದಿರಲ್ಲಿ ಸ್ಮರಿಸುತ್ತಾ ಈ ಒಂದು ವ್ಯಾಸಪೀಠದ ಮೇಲೆ ಆಶೀರ್ವಾಗಿರ್ತಕ್ಕಂಥ ಪರಮ ಪೂಜ್ಯ ಶತಸ್ಥಲ ಬ್ರಹ್ಮಿ ಶ್ರೀ ರುದ್ರಮುನಿ ಶಿವಾಚಾರ್ಯ ಹಿರೇಮಠ ಮಳ್ಳಿವರ ದಿವ್ಯ ಹಿಡಿದಾವರಗಳಲ್ಲಿ ಹಣೆಚ್ಚಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ ಶ್ರೀ ಮಾತೋ ಶ್ರೀ ದೊಡ್ಡಮ್ಮ ತಾಯಿ ಮಹಾತ್ಮ ಶ್ರೀ ಬಸಪ್ಪ ಶರಣರ ದಿವ್ಯ ಕರ್ತುಗದ್ದಿಗೆ ಪೊಡಮಟ್ಟು ಈ ಒಂದು ನಮ್ಮ ಗ್ರಾಮದ ಶ್ರೀ ದೊಡ್ಡಮ್ಮ ತಾಯಿ ದೊಡ್ಡಪ್ಪ ಬಸಪ್ಪ ಶರಣರ ಪುಣ್ಯಾರಾಧನೆ ನಿಮಿತ್ತವಾಗಿ ಸಾಗಿ ಬಂದಂಥ ಶರಣಬಸವೇಶ್ವರ ಪುರಾಣ ಪ್ರಾರಂಭೋತ್ಸವದಿಂದ ಇಲ್ಲಿವರೆಗೂ ಪುರಾಣ ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಯಾವತ್ತೂ ವೇದ ಮೂರ್ತಿ ಮಲ್ಲಯ್ಯ ಸ್ವಾಮಿ ಹಿರೇಮಠ ಶಾಸ್ತ್ರಿಗಳು ಒಡಿಗರ ಇವರ ದಿವ್ಯ ಸಾನ್ನಿಧ್ಯಕ್ಕೆ ಹಣೆ ಮಾಡಿದ್ದು ಯಾವತ್ತು ಗ್ರಾಮದ ಸದ್ಭಕ್ತರಲ್ಲಿ ನಾನು ಅನಂತ ನಮನಗಳನ್ನು ಸಲ್ಲಿಸ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ನಿಜವಾಗಿ ಮಾತಾಡಬೇಕಾದದ್ದು ವಿಷಯ ಮಾತೋ ಶ್ರೀ ದೊಡ್ಡಮ್ಮ ತಾಯಿ ಹಾಗೂ ಬಸಪ್ಪ ಶರಣ ಪುಣ್ಯಾರಾಧನೆ ನಿಮಿತ್ತವಾಗಿ ಶ್ರೀ ಶರಣಬಸವೇಶ್ವರ ಪುರಾಣ ನಡೀತದೆ. ಹಾಗೂ ಇದ್ದಿದ್ದು 185ನೇ ಪುಣ್ಯಾರಾಧನೆ ಕಾರ್ಯಕ್ರಮ ಬಸಪ್ಪ ಶರಣ ದೊಡ್ಡಮ್ಮ ತಾಯಿ ಇದೆ. ಈ ಒಂದು ಕಾರ್ಯಕ್ರಮದ ವತಿಯಿಂದ ಇವತ್ತಿನ ದಿವಸ ಸಾಯಂಕಾಲ 5:30 ಈ ನಂತರ 11 ಪಲ್ಲಕ್ಕಿ ಉತ್ಸವ ಪ್ರಾರಂಭವಾಗಿ ಸಾಯಂಕಾಲ 5:30 ರಥೋತ್ಸವ ಜರುಗುತ್ತದೆ ಅಂತೇಳಿ ಈ ಒಂದು ಕಾರ್ಯಕ್ರಮದಲ್ಲಿ ನನಗೆ ಎರಡು ಮಾತಾಡೋಕ್ಕೆ ಆಸ್ಪದ ಮಾಡಿಕೊಟ್ಟಂತ ಎಲ್ಲರಿಗೂ ಧನ್ಯವಾದ. ಶ್ರೀ ಗುರುಭ್ಯೋ ನಮಃ. ಗುರುಬ್ರಹ್ಮ ಗುರು ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ದೀಪವು ನಿನ್ನದು ಗಾಳಿಯು ನಿನ್ನದು, ದೀಪವು ನಿನ್ನದು ಗಾಳಿಯು ನಿನ್ನದು, ಆರದಿರಲಿ ಬೆಳಕು. ಹಡಗು ನಿನ್ನದು ಕಡಲು ನಿನ್ನದು, ಹಡಗು ನಿನ್ನದು ಕಡಲು ನಿನ್ನದು, ಮುಳುಗದಿರಲಿ ಬದುಕು ಮುಳುಗದಿರಲಿ ಬದುಕು ಎನ್ನುವ ಹಾಗೆ ಸುಕ್ಷೇತ್ರ ಕಾಚಾಪುರ ಗ್ರಾಮದಲ್ಲಿ ಪ್ರತಿ ವರ್ಷದ ಪದ್ಧತಿಯಂತೆ ಈ ವರ್ಷವೂ ಕೂಡ ಮಹಾತ್ಮ ಶ್ರೀ ಶರಣಬಸವೇಶ್ವರರ ಜಾತ್ರಾ ಮಹೋತ್ಸವ ನಿಮಿತ್ತವಾಗಿ ನಡೆದುಕೊಂಡು ಬರ್ತಾ ಇರುವ ಮಹಾದಾಸೋಹಿ ಶರಣಬಸವೇಶ್ವರರ ಪುರಾಣ ಕಾರ್ಯಕ್ರಮ ಹಾಗೂ ದೊಡ್ಡಪ್ಪ ಶರಣರ ಪುಣ್ಯ ಸ್ಮರಣೋತ್ಸವ ಈ ಎಲ್ಲ ಕಾರ್ಯಕ್ರಮದ ನಿಮಿತ್ತವಾಗಿ ಸುಮಾರು 18 ಪರ್ಯಂತರವಾಗಿ ಶರಣಬಸವೇಶ್ವರರ ಪುರಾಣವನ್ನು ಇಲ್ಲಿಯ ತನಕ ನಡೆದುಕೊಂಡು ಬಂದಿದೆ. ಇವತ್ತಿನ ದಿನ ಜಾತ್ರಾ ಮಹಾರಥೋತ್ಸವ ಇರುವುದರಿಂದ ಬೆಳಗ್ಗೆ ಕರ್ತೃ ಶರಣಬಸವೇಶ್ವರರ ಗದ್ದಿಗೆಗೆ ಹಾಗೂ ಮಹಾತ್ಮ ದೊಡ್ಡಪ್ಪ ಶರಣರ ಗದ್ದಿಗೆ ಎಲ್ಲ ಗದ್ದಿಗೆಗಳಿಗೆ ಮಹಾರುದ್ರಾಭಿಷೇಕ ಬಿಲ್ವಾರ್ಚನೆ ಮಹಾಮಂಗಳಾರತಿಯನ್ನು ಈ ತಾನೇ ನೆರವೇರಿದೆ. ಇದೀಗ ಎಲ್ಲ ಗ್ರಾಮಸ್ಥರು ಸರ್ವಧರ್ಮದವರು ಕೂಡಿಕೊಂಡು ಶ್ರೀ ಮಹಾತ್ಮ ಶರಣಬಸವೇಶ್ವರರ ಪಲ್ಲಕ್ಕಿ ಮಹೋತ್ಸವವನ್ನು ಊರುಗಳ ಪ್ರಮುಖ ಬೀದಿಯಲ್ಲಿ ಪಲ್ಲಕ್ಕಿ ಮೆರವಣಿಗೆ ಸಾಗಿ ಶ್ರೀ ದೇವಸ್ಥಾನಕ್ಕೆ ಬಂದು ತದನಂತರ ಶರಣಬಸವೇಶ್ವರರ ಒಂದು ಪುರಾಣದ ಸಮಾರೋಪ ಸಮಾರಂಭ ನಡೀತಾ ಇದೆ. ಆ ಕಾರ್ಯಕ್ರಮದಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ಸೇವಾ ಕಾರ್ಯಗಳನ್ನು ಮಾಡಿರ್ತಕ್ಕಂಥ ದಾನಿಗಳಿಗೆ ಎಲ್ಲ ಸೇವಾರ್ಥಿಗಳಿಗೆ ಆಶೀರ್ವಾದ ಸನ್ಮಾನ ಕಾರ್ಯಕ್ರಮ ಇರ್ತಾ ಇದೆ. ಅದೆಲ್ಲವೂ ಕೂಡ ಪುರಾಣ ಸಮಾಪ್ತಿಯಾದ ನಂತರ ಸಮಾರೋಪ ಆದ ನಂತರ ಮಹಾಪ್ರಸಾದ ಇರ್ತಾ ಇದೆ. ತದನಂತರ ಸಾಯಂಕಾಲ 5:30 ಶರಣಬಸವೇಶ್ವರ ಒಂದು ಮಹಾರಥೋತ್ಸವ ಭವ್ಯ ವಿಜೃಂಭಣೆಯಿಂದ ಎಲ್ಲ ಗ್ರಾಮದ ಸರ್ವ ಸದ್ಭಕ್ತರು ಕೂಡಿಕೊಂಡು ಮಹಾರಥೋತ್ಸವದ ವ್ಯವಸ್ಥೆಯನ್ನು ಮಾಡಿದ್ದಾರೆ. 5:30 ಮಹಾರಥೋತ್ಸವ ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ. ಈ ಎಲ್ಲ ಕಾರ್ಯಕ್ರಮಗಳಲ್ಲಿ ಗ್ರಾಮದ ಹಾಗೂ ಸುತ್ತಮುತ್ತಲಿನ ಅನೇಕ ಗ್ರಾಮಸ್ಥರು ಬಂದು ಶ್ರೀ ಶರಣಬಸವೇಶ್ವರರ ಹಾಗೂ ಗುರುಗಳ ದರ್ಶನ ಆಶೀರ್ವಾದವನ್ನು ಪಡೆದುಕೊಂಡು ಪುನೀತರಾಗಬೇಕಂತ ಕೇಳಿಕೊಂಡು ಈ ವರ್ಷವೂ ಕೂಡ ಈ ವರ್ಷ
ಆ ಶ್ರೀ ಗುರು ಪರಮಾತ್ಮನ ಹಾಗೂ ಶರಣ ಬಸವೇಶ್ವರರ ಕೃಪಾ ಆಶೀರ್ವಾದದಿಂದ ಮಳೆ ಬೆಳೆ ಸಮೃದ್ಧಿಯಾಗಿ ಆಗಲಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ತಿಳಿಸಿ ಈ ನಮ್ಮ ಎರಡು ಮಾತುಗಳಿಗೆ ವಿರಾಮ ನೀಡುತ್ತಾ ಇದೆ. ಓಂ ಶಿವಂ ಭೂಯಾತ್.